ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನು ಒಂದು ವಿಚಾರದಲ್ಲಿ ತಮಗೆಲ್ಲ ಗೊತ್ತಿದೆ, ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ವ್ಯಕ್ತಿ. ಹೀಗಾಗಿ ಅದನ್ನು ಆ ಇತಿಹಾಸವನ್ನು ಯಾರಿಗೂ ಒಳಸಿ ಹಾಕಲಿಕ್ಕೆ ಆಗಲಿಲ್ಲ. ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಸತ್ಯ. ಬಿಜೆಪಿಯವರಿಗೆ ಬ್ರಿಟಿಷರು ಬೂಟ್ ನೆಕ್ಕೋರು, ಬೂಟ್ ನೆಕ್ತಾರೆ ಬಿಜೆಪಿ ಅವ್ರು ನೆಕ್ಕೋರು. ನಾನು ಆ ಭಾಷೆಯನ್ನ ಬಳಸ್ಬೇಕು ಬಳಸಬಾರ್ದು ನಮ್ಗೆ ಗೊತ್ತಿಲ್ಲ. ಆದರೆ ಇದು ಅವರ ಹರಿಪ್ರಸಾದ್ ಅವ್ರು ಹೇಳಿರುವಂಥದ್ದು. ಆ ವಿಚಾರವಾಗಿ ಅವರಿಗೆ ಏನು ಹೇಳಿದ್ದಾರೆ ಅದನ್ನ ಕೇಳಿದ ಸೂಕ್ತ ನಾನು ಕೇಳಿಸಿ ನಾನು ಕೇಳ್ಕೊಂಡಿಲ್ಲ. ಅದಷ್ಟೇ ಒಂದು ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಇವತ್ತು ಈ ಬಿಜೆಪಿಯವರ RSS-ನವರ ಕೊಡುಗೆ ಏನೂ ಇಲ್ಲ. ಸ್ವತಂತ್ರ ಹೋರಾಟದಲ್ಲೂ ಯಾರು ಕೂಡ ಭಾಗವಹಿಸಿಲ್ಲ. ಆ ಸ್ವತಂತ್ರ ಹೋರಾಟದಲ್ಲಿ ಇವರೆಲ್ಲರೂ ಬ್ರಿಟಿಷರ ಪರವಾಗಿದ್ರು ಅಂಥೇಳಿ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಒಂದು ದಿವಸ ತಿಳಿತದೆ. ಸ್ವತಂತ್ರ ಹೋರಾಟದಲ್ಲಿ ಇವತ್ತು ಕಾಂಗ್ರೆಸ್ಸಿಗರು ಈ ರಾಷ್ಟ್ರದ ಜನತೆ ಎಲ್ಲ ಜಾತಿ ವರ್ಗದ ಜನ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಇವತ್ತು ಝಾನ್ಸಿಲ ರಾಣಿ ಲಕ್ಷ್ಮಿ ಇರ್ಬೋದು. ಅಷ್ಟೇ ಅಲ್ಲ, ಸ್ವತಂತ್ರ ಹೋರಾಟದಲ್ಲಿ ಕೂಡ ಇವರೇನು ಒಂದು ಧರ್ಮವನ್ನು ದ್ವೇಷಿಸ್ತಾರೆ. ಹೋರಾಟದಲ್ಲಿ ಪಾಲ್ಗೊಂಡವ್ರ ಲಿಸ್ಟ್ ಇದೆ, ಯಾರು ವೀರಮರಣ ಹೊಂದಿದವ್ರ ಲಿಸ್ಟ್ ಇದೆ. ಅದರಲ್ಲಿ ಹಿಂದೂಗಳು ಇವತ್ತು ದಿವಸ ಅಮರರಾಗಿದ್ದಾರೆ, ಪ್ರಾಣ ತ್ಯಾಗ ಮಾಡಿ ಮುಸಲ್ಮಾನರು ಅಮರರಾಗಿದ್ದಾರೆ, ಸಿಖ್ರು ಆಗಿದ್ದಾರೆ, ಎಲ್ಲ ಧರ್ಮದ ಎಲ್ಲ ಜಾತಿ ಜನರಾಗಿದ್ದಾರೆ. ಹೀಗಾಗಿ ಇವ್ರು ಯಾರು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ, ಇವ್ರ ಕೊಡುಗೆ ಏನೂ ಇಲ್ಲ. ಇವರು ಬಂದು ಇವತ್ತ ರಾಷ್ಟ್ರೀಯತೆ ಬಗ್ಗೆ ದೇಶದ ಬಗ್ಗೆ ಮಾತನಾಡ್ತಿರುವಂಥದ್ದು ಪ್ರಯಾಸ ಇದೆ, ಇದೆಲ್ಲರಿಗೂ ಗೊತ್ತಿರುವಂಥ ಸರ್. ಇದೆ ಈಗ ಹಿಜಾಬ್ ವಿಚಾರ ಮತ್ತೆ ಚರ್ಚೆಗೆ ಬರ್ತಾರೆ ಸರ್. ಹಿಜಾಬ್ ಈಗಾಗಲೇ ಕೋರ್ಟ್ನಲ್ಲಿದೆ. ಹಿಜಾಬು ಇವತ್ತು ಈ ಬ್ಯಾನ್ ಆಗೋಕ್ಕಿಂತ ಮುಂಚೆ ಏನು ಸೌಹಾರ್ದಯುತವಾಗಿ ಪರಸ್ಪರ ವಿಶ್ವಾಸದಿಂದ ಒಂದು ಹೊಂದಾಣಿಕೆ ಮೂಲಕ ಸಹ ನಡೀತಾ ಇತ್ತು. ಅದನ್ನ ಈಗ ಬಂದು ಇದನ್ನು ಕರುಣಿಸಿಬಿಟ್ಟಿದ್ದಾರೆ. ಕರುಣಿಸಿ ಅಲ್ಲಿ ನಾವು ಶಾಲಾ ಕಾಲೇಜುಗಳಲ್ಲಿ ಈ ಜಾತಿ ಧರ್ಮ ಪಕ್ಷವನ್ನು ಒಯ್ಯಬಾರ್ದು. ಅದು ಮುಂಚಿತವಾಗಿತ್ತಲ್ಲ, ಮುಂಚಿತವಾಗಿ ಏನಿತ್ತು ಅದನ್ನ ಹೊಂದಾಣಿಕೆ ಬರಲಿದ್ದಂತ ಇವ್ರು ಕದಲಿಸ್ಬಿಟ್ಟಿದ್ದಾರೆ. ಸಿಎಂ ಹೇಳಿದ್ರು ಯಾವ್ದೋ ನಿಷೇಧವನ್ನ ಹಿಂಪಡಿತೀವಿ ಅಂತ ಹೇಳಿದ್ರು, ಮತ್ತೆ ನೋಡ್ತೀವಿ ಅಂತ ಅನಂತ್ ಸಿಎಂ ಅವರು ಅದೇ ಹೇಳಿದ್ದಾರೆ. ಅದನ್ನ ನಾವು ಕೋರ್ಟ್ನಲ್ಲಿ ಇದೆ, ನಿನ್ನೆನು ಕೂಡ ನಾನು ಎಲ್ಲೋ ಗಮನಿಸಿದೆ, ಕೋರ್ಟ್ನಲ್ಲಿದೆ. ಅದನ್ನ ನೋಡಿಕೊಂಡು ಕಾನೂನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ತಾರೆ. ಸಿದ್ದರಾಮಯ್ಯ ಎರಡನೇ ಟಿಪ್ಪು ಸುಲ್ತಾನ್ ಅಂತ ಯತ್ನಾಳ ಆರೋಪ, ಯತ್ನಾಳ ಅವರು ಟಿಪ್ಪು ಸುಲ್ತಾನದ ಕಾರ್ಯಕ್ರಮ ಭಾಗವಹಿಸಿ ಕೊಡೋದಿರಲಿಲ್ಲ, ಯಾರು ಕಳಿಸಿದ್ರು ಮನೆ. ಮೂರನೇ ಟಿಪ್ಪು ಸುಲ್ತಾನ್ ಯತ್ನಾಳ ಅವರು ಯಾರು ಫೋಟೋ ಕಳಿಸಿದ್ರು ಮನೆ ಟಿಪ್ಪು ಸುಲ್ತಾನ ಅದನ್ನ ನಿಮ್ ಕಡೆ ಬಿಡುತ್ತೋ, ನೀವು ಬಹಳ ಬೇರಿಕಿದ್ರಿ, ನೀವು ನಮಗೆ ಮಾಡೋರು ನಮಗೆ ಹಚ್ಚಿಬಿಡೋರು. ನಾನು ಯಾರು ಫೋಟೋ ಕಳಿಸಿದ್ರು ಮನೆ ಟಿಪ್ಪು ಸುಲ್ತಾನ್ ಇದ್ರಾಗ ಅವರು ಸನ್ಮಾನ ಮಾಡಿಸ್ಕೊಂಡ ಈ ಕಾರ್ಯಕ್ರಮದ ಭಾಗವಹಿಸಿದ್ರು ನಿಮ್ಗೆ ಗೋಲ್ಡಿತ್ತು. ಆ ನಾವು ಅಂತೀವಪ್ಪ ಯತ್ನಾಳ ಅವರು ಮೂರನೇ ಟಿಪ್ಪು ಸುಲ್ತಾನ್. ಸರ್ ನಿನ್ನೆ ಸಚಿವ ಪಾಟೀಲ್ ಅವರು ಒಂದು ಮಾತು ಹೇಳಿದ್ದಾರೆ, ರೈತರ ಬಗ್ಗೆ ಒಂದು ವಿವಾದವನ್ನು ರೈತರು ಪದೇ ಪದೇ ಬರವನ್ನ ಬಯಸ್ತಾರೆ. ಶಿವಾನಂದ ಪಾಟೀಲ್, ಶಿವಾನಂದ ಪಾಟೀಲ್ ರೈತರು ಬರಗಾಲವನ್ನ ಅಪೇಕ್ಷೆ ಮಾಡ್ತಾರೆ, ಆಸೆ ಪಡ್ತಾರೆ, ಸಾಲ ಮನ್ನಾ ಮಾಡಬಹುದು ಅಂತ ಹೇಳಿ ಆಸೆ ಪಡ್ತಾರೆ. ಅದು ಈ ವೇಳೆಗೆ ಸಾಲ ಮನ್ನಾ ಮಾಡೋದು ಕಷ್ಟ. ನಾನು ನೀವು ಅವ್ರನ್ನ ಕೇಳಬಹುದು, ಯಾಕಂದ್ರೆ ನಾನು ಅದನ್ನ ನನಗೆ ಗೊತ್ತಿಲ್ಲ. ಅವ್ರು ಏನ್ ಹೇಳಿದ್ದಾರೆ, ಯಾವ ಅರ್ಥದಲ್ಲಿ ಹೇಳಿದ್ದಾರೆ, ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ,
ಬಹುಶಃ ಅವ್ರಿಗೆ ನೀವು ಕೇಳಿದ್ರೆ ಸೂಕ್ತ, ಯಾಕೆ ನನಗೆ ಇದನ್ನು ಕೇಳಿಸ್ಕೊಂಡಿಲ್ಲ, ನನಗೇನು ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಅವ್ರು ಹೇಳಿದ್ದೆ ನನಗೆ ಮುಖ್ಯಲ್ಲ, ಅವ್ರಿಗೆ ಅಷ್ಟು ಕೇಳಿದ್ದೀನಿ. ಅಖಿಲ ಭಾರತ ವೀರಶ ಮಹಾಸಭಾದಿಂದ ಅಂತರ ನಾನು ಹೇಳಿದ್ದೇನಲ್ಲ, ನಾನು ಸಂದೇಶವನ್ನು ಕಳಿಸಿದ್ದೀನಿ. ನನಗೆ 23ನೇ ತಾರೀಕಿಗೆ ಪ್ರಭಾಕರ್ ಕೋರಿ ಅವರ 50ನೇ ವರ್ಷದ ಮದುವೆ ಆಗಿ 50 ವರ್ಷ ಆಗಿತ್ತು. ಆ ಕಾರ್ಯಕ್ರಮನ ಮೊದಲೇ ಅವರು ನನಗೆ ಹೇಳಿದ್ರು. ನಾನು ನನ್ನ ಧರ್ಮಕರ್ತಿ ನಾವೆಲ್ಲರೂ ಕೂಡಿ ಆಶೆ ಎಲ್ಲರೂ ಕೂಡಿ ನಾವು ಆ ಕಾರ್ಯಕ್ರಮಕ್ಕೆ ನಾನು ಹೋಗ್ಬೇಕಾಗಿದೆ. ಅನಿವಾರ್ಯ ಇತ್ತು 23ಕ್ಕೆ. ಇದು ನಿನ್ನೆ ಪಾಲ್ಗೊಳ್ಬೇಕಂದ್ರೆ ಇಲ್ಲಿ ನಮಗೆ ಮ್ಯಾರಥಾನ್ ಇತ್ತು, ಹೀಗಾಗಿ ನಾನು ಪಾಲ್ಗೊಂಡಿಲ್ಲ. ಆಯ್ತಾ?